ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ. ಬರ್ರಿ, ಇವತ್ತಿನ ದಿನ ಅಗ್ದಿ ಸೂಪರ್ ಆಗೋದೈತಿ. ಯಾಕಂತ ಕೇಳ್ತೇನೆ, ಇವತ್ತೊಂದು ಯಾರೋ ಒಬ್ಬರ ಸ್ಪೆಷಲ್ ಫ್ರೆಂಡನ್ನು ನಾನು ನಿಮ್ಗೆ ಭೇಟಿ ಮಾಡ್ಸೋದೇನೆ. ಸ್ಪೆಷಲ್ ಏನಣ್ಣ ನಿನ್ನ ಫ್ರೆಂಡ್ಸ್ ಎಲ್ಲರೂ ಗೊತ್ತಾರ, ರಾಹುಲ್ ಪ್ರಿಯಾಂಕಾ ಅವರು ಅಂಥೇಳಿ. ಬಟ್ ಇವತ್ತಿನ ಸ್ಪೆಷಲ್ ಫ್ರೆಂಡ್ ಏನಲ್ಲ, ಆ್ಯಕ್ಚುಲಿ ಯಾಕೆ ಸ್ಪೆಷಲ್ ಅಂತ ವಿಡಿಯೋ ನೋಡ್ತಾ 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 ಪಕ್ಕ ನಿಮ್ಗೆ ಗೊತ್ತಾಗ್ತದೆ. ಗುಡ್ ಮಾರ್ನಿಂಗ್ ಲಿಲಿಪುಟ್. ಗುಡ್ ಮಾರ್ನಿಂಗ್. ನೋಡ್ರಿ ಅಪ್ಪ ಡೇಂಜರಸ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್. ವಾಹ್ ಲಿಲ್ಲಿ, ಇವತ್ತಿನ ದಿನ ಮಸ್ತ್ ಆಗೋದೈತೆ ಬೇಟ. ನಂದು ವೆರಿ ಗುಡ್ ಮಾರ್ನಿಂಗ್ ಆಗೋದೈತಿ. ಸೊ ಐಶ್ವರ್ಯನು ಕೂತಾಳಿಲ್ಲೆ. ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರಿ. ಇವತ್ತಿನ ವಿಡಿಯೋ ಒಂದು ಸೂಪರ್ 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 ಏನೋ ಡಿಫ್ರೆಂಟ್ ಆಗೋದೈತಿ. ಸೊ ನೀವು ನೋಡ್ದಂಗೆ ಈಗೀಗ ನಾನು ಬೇರೆ ಬೇರೆ ವೆರೈಟಿ ಆಫ್ ವಿಡಿಯೋಸ್ ತೊಗೊಂಬರ್ತಾ ಇದ್ದೀನಿ. ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ಇದು ಒಂದು ಯುನೀಕ್ ವಿಡಿಯೋ ಐತಿ. ಎಂಜಾಯ್ ಇಟ್ ಆಲ್. ಏನ್ ಮಾಡತ್ತೀಯಮ್ಮ? ಏನ್ ಇಲ್ಲಿ ದಾರಿ ಕಾಯ್ಕೋ ಅಂತ ಕೂತೇನೆ. ಚೆನ್ನ ಮಾಡ್ ಯಾಕೆ ಏನ ಇವತ್ ಬರಂಗಿಲ್ಲ ಅಂತ ನೋಡ್. ಸ್ವಲ್ಪ ಫೋನ್ ಹಚ್ಚಿರಲ್ಲ, ತಳಗ್ ಬಂದಾರಲ್ಲ ಅಂತ ಕೇಳ್ರಲ್ಲ ಅಸಾಧ್ಯಗೆ. ಹಲೋ, ಹಾ ಆಂಟಿ, ನಾ ಆಕಾಶ್ ಮಾತಾಡಿದ್ರಿ. ಅಲ್ಲ, 8:29 ಆದ್ರೂ ಇನ್ನೂ ಚೆನ್ನಾಗಿ ಬಂದೇ ಇಲ್ಲ. ನಿಮ್ಮ ಮನೆಗೆ ಬಂದ ಏನ್ರಿ? ಹೌದಾ, ಈಗ ಲೇಟ್ ಬಂದ್ಲ, ಇದಾದ್ಬಿಡ್ರಿ ಅಕ್ಕ ಕತಿ, ಏನು ಮಾಡ್ತೀರಿ? ಸರಿ ಸರಿ, ನಿಮ್ದು ಆದ್ಮೇಲೆ ಮ್ಯಾಲ್ ಕೊಟ್ಟು ಕಳಿಸ್ರಿ. ಓಕೆ, ಥ್ಯಾಂಕ್ ಯು. ಐಶ್ವರ್ಯ, ಆಶಾ ಆಂಟಿಗೆ ಫೋನ್ ಹಚ್ಚಿದ್ದೆ, ಒಂದು ಅರ್ಧ ತಾಸನ ಬರ್ತಾ ಅಂತ ನೋಡಿ ಚೆನ್ನಮ್ಮ. ಅಲ್ರಿ, ನಂದು 9:00 ಆಫೀಸ್ ಶುರು ಆಗ್ತದ ಅಂತ ನಿಮಗೆ ಗೊತ್ತದ. ನೀವಂತ್ರಿ ಇನ್ನೂ ಆಫೀಸ್ 10:00 ಶುರು ಆಗ್ತದ, ಬಟ್ 9:00 ಇನ್ನೂ ಲಾಗಿನ್ ಆಗಿ ಕುಂದಿರ್ತೀರಿ. ಇನ್ನು ಚೆನ್ನಮ್ಮ ಬಂದ್ಲ ಅಂದ್ರೆ ಎಂಟರ್ಟೈನ್ ಮಾಡೋರು ಯಾರು? ನಂಗೆ ಸಾಕಾಗ್ಯದ ನೋಡ್ರಿ. ಬಾಯ್ಲ ಹಂಗ ಮಾಡ್, ಬಾಯ್ಲ ಇಬ್ರು ಕೂಡ ಮಾಡೋಣಂತ. ಕಾಮಿಡಿ ಮಾಡ್ತೀಯಲ್ಲ ಬಾಯ್ಲ. ನಾನು ಮುಂಜಾನೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳತ್ತಿದ್ದೆ, ಒಂದು ಸ್ಪೆಷಲ್ ಫ್ರೆಂಡ್ ಕರ್ಕೊಂಬಂದೆ ಅಂತೇಳಿ. ಸೊ ಚೆನ್ನಮ್ಮ ಪ್ರೋ ಮ್ಯಾಕ್ಸಿನ್ ಕರ್ಕೊಂಬಂದೇನೆ ಇಲ್ಲಿ. ಸೊ ನಗತಿಯಲ್ಲಿ ಕರೆನ, ಐ ಆಮ್ ನಾಟ್ ಜೋಕಿಂಗ್. ಹಾಂ, ನೀನೇ ಚೆನ್ನಮ್ಮ ಪ್ರೋ ಮ್ಯಾಕ್ಸ್ ತೋ ಕಸರಿ ತೊಂಬೋಗ, ಹೋಗೋಗಿ ತೊಂಬೋಗ. ನಾನ್ಸೆನ್ಸ್. ಆ್ಯಕ್ಚುಲಿ ನಾನು ಒಂದು ಫುಲ್ ಹೆವಿ ರಿಸರ್ಚ್ ಮಾಡಿ 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 ಒಂದು 15 ದಿನ ಒಂದು ಮಸ್ತ್ ಏನೋ ಆರ್ಡ್ರ್ ಮಾಡೇನಿ. ಹಿಯರ್ ಇಟ್ ಈಸ್. ಹೌದು, ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಐ ಲೈಫ್ದವ್ರದ್ದು ಸೂಪರ್ ಐತಿ. ಅದ್ರ ಬಗ್ಗೆ ತೋರಿಸ್ತೇನೆ. ಈಗ ಚೆನ್ನಮ್ಮ ಟೆನ್ಷನ್ ಎಲ್ಲ ಏನಿಲ್ಲ, ನಮ್ಮ ಕಡೆ ಚೆನ್ನಮ್ಮ ಪ್ರೋಮ್ಯಾಕ್ಸ್ ಒಳಗೆ. ಹಾಂ, ಮನೆ ಕುಂತಿದ್ದೆ, ಸ್ವೈಪ್ ಅಪ್ ಸ್ವೈಪ್ ಡೌನ್ ಮಾಡ್ಕೊತೇ ಇದೆ ಅದು. ಆಲ್ ರೈಟ್, ಓಡಾಡೋದು ಗಿಡಾಡೋದು ಒಮ್ಮೆ ಯೂಸರ್ ಮಾಡಿ ನೋಡು. ಬರೀ ದೊಡ್ಡ ಸ್ಥಾನಕ್ಕೆ ಮಾತು ನೋಡಿಕ್ಕಿ. ಆಕ್ಚುಲಿ ನಾವು ಮೊನ್ನೆ ವಾಕಿಂಗ್ ಹೋದಾಗ ಹಂಗೆ ರ್ಯಾಂಡಮ್ ಥಾಟ್ ಬಂತ್ರಿ ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕಂತ ಹೇಳಿ. ಬಿಕಾಸ್ ಮನಿ ದೊಡ್ಡದದ, ಆಮೇಲೆ ಚೆನ್ನಮ್ಮ ಅಂತ್ರಿ ಒಂದಿನ ಬಂದ್ರೆ 4 ದಿನ ಬಿಡ್ತಾಳ್ರಿ. ಆಮೇಲೆ ನಿಮಗೆ ಗೊತ್ತಿರೋದನ್ನ ಇಲ್ಲ, ಆ್ಯಕ್ಚುಲಿ ಆಕಿ ಪ್ರಾಬ್ಲಮು ಅಲ್ಲ. ಏನಾಗ್ತೈತಿ, ಒಮ್ಮೆ ಹಾವೇರಾಗಿರ್ತೀವಿ, ಒಮ್ಮೆ ಪುಣೆನಾಗ ಇರ್ತೀವಿ, ಒಮ್ಮೆ ಬೆಳಗಾವನಾಗಿರ್ತೀವಿ, ಹಿಂಗಾಗಿ ಕನ್ಫ್ಯೂಷನ್ಸ್ ಭಾಳ ಅವ. ಹೌದು, ಮಂತ್ಲಿ ಒನ್ಸ್ ಬರ್ತೀವಿ ನಾವು ಪುಣೆಗೆ. ಸೊ ಮಮ್ಮಿ ವೀಕೆಂಡ್ಸ್ನಾಗ ಬಂದಾಗ ಬರೀ ಕ್ಲೀನಿಂಗ್ನಾಗ ಹೋಗ್ಬಿಡ್ತದೆ ಅವ್ರ ಟೈಮ್. ಸೊ ಹಂಗಾಗಿ ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ಸ್ವಲ್ಪ ಈಸಿ ಆಗ್ತದ ಪ್ರೊಸೆಸ್ ಅಂತ ಹೇಳಿ ತಗೊಂಬಂದ್ವಿ. ದೊಡ್ಡ ಮನಿ ಅಂತೂ ಸ್ವಚ್ಛ ಮಾಡೋದು ಭಾಳ ತ್ರಾಸ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಪಪ್ಪ ಒಬ್ಬರೇ ಇರ್ತಾರ, ಅವ್ರು ಮ್ಯಾನೇಜ್ ಮಾಡೋದಂತೂ ಒಬ್ರು. ಅದು ಇಂಥ ದೊಡ್ಡ ಮನಿ ಹ್ಯೂಮನ್ಲಿ ಇಂಪಾಸಿಬಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ನನಗೂ ಗೊತ್ತಿಲ್ಲರಿ ಹೆಂಗೆ ವರ್ಕ್ ಆಗ್ತದೆ, ಕರೆಕರನ ಕ್ಲೀನ್ ಮಾಡ್ತಾವಿಲ್ಲ ಅಂತೂ ನನಗೆ ಗೊತ್ತಿಲ್ಲ. ಸೊ ಮಮ್ಮಿ ಕಡೆ ಬೇಸ್ಕೋಬಾರ್ದು ನೋಡ್ರಿ, ಬಿಕಾಸ್ ಮನಿ ದೊಡ್ಡದದ, ಬಟ್ ಸಾಮಾನು ಸಿಕ್ಕಾಪಟ್ಟೆ ಮಾಡಿಬಿಟ್ಟೇವ್ ರೀ. ಸೊ ಅದು ಮತ್ತೆ ಮೂಲಿ ಗುಂಪು ಆಗ್ಬಾರ್ದಲ್ರಿ, ಸ್ಪೇಸ್ ಹಿಡಿಬಾರ್ದ. ಸೊ ಸ್ಪೇಸ್ ಹಿಡಿಯುವಂಥ ತರಿಸಿರೋ ಹೆಂಗೆ? ಭಾಳ ಕಾಂಪ್ಯಾಕ್ಟ್ ಐತೆ ಆ್ಯಕ್ಚುಲಿ ಮಾರ್ಕೆಟ್ನಾಗ. ನಿನ್ನ ರೋಬೋಟಿಕ್ ಕ್ಲೀನರ್ಸ್ ಭಾಳ ಅದಾವೆ, ಬಟ್ ಇದಿಷ್ಟು ಕಾಂಪ್ಯಾಕ್ಟ್ ಐತಲ್ಲ, ಲಿಟ್ರಲಿ ನಾವು ಕ್ಯಾರಿ ಮಾಡ್ಬೋದು, ಎಲ್ಲೂ ಮೂಲೆಯಾಗಿ ಇಡ್ಬೋದು. ಆ್ಯಕ್ಚುಲಿ ನಿನಗೆ ಹೇಳ್ತೇನೆ, ನಾನು ಇಷ್ಟು ರಿಸರ್ಚ್ ಮಾಡಿದಂದ್ರೆ ಈ ಫೈನಲ್ ಡಿಸಿಷನ್ ಬರಬೇಕಂದ್ರೆ ಹೆವಿ ತಲೆ ಉಪಯೋಗಿಸ್ರಿ. ನಾ ಕರೆ ಹೇಳ್ಬೇಕಂದ್ರೆ ಸೂಪರ್ ತಲೆ ರೀ, ಮಾತು ಸಾಕು, ಓಪನ್ ಮಾಡಿ ತೋರಿಸ್ಬರಿ, ನನಗೂ ಕ್ಯೂರಿಯಾಸಿಟಿ ಅದ. ಚಾಲೋ ಚೆನ್ನಯ್ಯ. ಇಲ್ಲಿ ನಿಮ್ಗೆ ಆಗ ಹೇಳತ್ತಿಂದಿಲ್ಲ, ನಾನು ತಿಂಗಳದಾಗ ಒಂದ್ಸಲ ಬರ್ತೇವೆ. ಆಮೇಲೆ ಐಶ್ವರ್ಯನ ಜಾಬ್ ಮಾಡ್ತಾಳೆ, ನಾನು ಜಾಬ್ ಮಾಡ್ತೀನಿ. ಆಮೇಲೆ ಆಕಿ ಜಾಬ್ ಮಾಡ್ಕೊತ ನನ್ನ ಹ್ಯಾಂಡಲ್ ಮಾಡೋದು, ನಾ ಜಾಬ್ ಮಾಡ್ಕೊಂತ ಆಕಿನ ಹ್ಯಾಂಡಲ್ ಮಾಡೋದು. ಆ್ಯಕ್ಚುಲಿ ಇಬ್ಬರು ಒಬ್ರಿಗೂ ಭಾರಿ ರೆಸಿಪ್ರೋಕೇಟಿವ್ ಅದು.
ಬಟ್ ಅವಾಗ ಅವಾಗ ಏನಾಗ್ತೈತಿ, ಭಾಳ ಹೆಕ್ಟಿಕ್ ಲೈಫ್ ಆಗಿರೋದ್ರಿಂದ ಒಬ್ರೊಬ್ರು ಟೈಮ್ ಕೊಡೋಕೆ ಆಗಂಗಿಲ್ಲ. ಕ್ಲೀನ್ಲಿನೆಸ್ ಅಂತೂ ನಿಮ್ಗೆ ಗೊತ್ತೈತಿ, ಎಷ್ಟು ಒಬ್ಬೊಬ್ರು ಕಮೆಂಟ್ ಹಾಕಿರ್ತಾರೆ ಅಂದ್ರೆ ನಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲವರು, ನೋಡ್ರಿ ಮನೆ ಸ್ವಚ್ಛ ಇಡ್ರಿ ಹಂಗ್ರಿ ಹಿಂಗ್ರಿ ಅಂತೇಳಿ. ಇತ್ತಾಗ ಏನಾಗ್ತೈತಿ, ವೈಫನ್ನು ಅಷ್ಟೇ ನೋಡ್ಕೊಳ್ಳೋಷ್ಟೇ ಅಲ್ಲದೆ ಮತ್ತು ಪೇರೆಂಟ್ಸ್ ಇಂಪಾರ್ಟೆಂಟ್, ಅವ್ರು ನೋಡ್ಕೋಬೇಕು. ಸೊ ಎಲ್ಲರಿಗೂ ಸಮಯನೂ ಕೊಡಬೇಕು, ಸ್ವಚ್ಛ ಮಾಡ್ಬೇಕು. ಹೇಳ್ಬೇಕಂದ್ರೆ ಆ್ಯಸ್ ಎ ಹಸ್ಬೆಂಡ್ ಹೆಂಡತಿ ಅರ್ಥ ಮಾಡ್ಕೋಬೇಕು, ಆಮೇಲೆ ಆ್ಯಸ್ ಅ ಮಗ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಅರ್ಥ ಮಾಡ್ಕೊಂತು ಎಲ್ಲರೂ ಇದು ಮಾಡ್ಕೊತ ಮಸ್ತ್ ಒಂದು ಪ್ರಾಡಕ್ಟ್ ಬರ್ರಿ ಇಂಟ್ರೊಡ್ಯೂಸ್ ಮಾಡ್ತೇನೆ ನಿಮ್ಗೆ ಮಾತಾಡ್ಕೊಂತ. ಮತ್ತು ಮಾತಿನ ಮಲ್ಲ ನಮ್ಮ ಅಣ್ಣ ಅನ್ಬೇಡ್ರಿ. ಆಹಾಹಾ, ಓಹೋ, ನಮ್ಮ ಲೀಲಿ ನಮ್ಗಿಂತ ಎಕ್ಸೈಟೆಡ್ ಆಗುತ್ತೆ, ಯಾವತ್ತಲೂ ಎಕ್ಸೈಟೆಡ್ ಇರ್ತದೆ. ಸೊ ಯೂಸರ್ ಮ್ಯಾನ್ಯಲ್ ಐತೆ ಒಂದು, ಇದ್ರಾಗ ನಿಮ್ಗೆ ವಾರಂಟಿ ಕಾರ್ಡ್ ಅವೆಲ್ಲ ಅದಾವು. ಆ್ಯಂಡ್ ಇಲ್ಲೇ ಇಲ್ಲೊಂದು ದಿನ ಆಯ್ತಲ್ಲ ಇದು ಚಾರ್ಜರ್, ಇದು ಚಾರ್ಜಿಂಗ್ ಡಾಕ್. ನಿಮಗೆ ಇನ್ನೊಂದು ಕಾಮಿಡಿ ಹೇಳ್ತೇನೆ ರೀ, ಚಾರ್ಜಿಂಗ್ ಮುಗ್ಯಾಕ ಬಂದಮೇಲೆ ತಂತಾನ ಹೋಗಿ ಹತ್ತು ಚಾರ್ಜಿಂಗ್ ಹಾಕತ್ತದ. ಹೌದಾ? ಮತ್ತು ರೋಬೋಟ್ ಅಂತ ಹಂಗೆ ಅಂತಾರ ಅಂತ. ಹ್ಞೂ, ರೋಬೋಟೇಶ್ವರ್ ತಗೋ ಲೀಲೇಶ್ವರ್, ಯು ಇಟ್ ಟೇಕ್ ಲೀಲಿ, ಇಟ್ ಈಸ್ ಯುವರ್ ಅಮಾನತ್. ನಮ್ದು ಜೋಗಿಂಗ್ ಬೇಡ, ಆ್ಯಂಡ್ ಆ್ಯಕ್ಚುವಲ್ ನಮ್ಮ ರೋಬೋಟ್ ಈಸ್ ಹಿಯರ್. ಹೆವಿ ಐತಿ? ಇಲ್ಲ ಅಷ್ಟೇ, ನಾವು ಇಲ್ಲ ಲೈಟ್ ವೈಟಾ. ಸೊ ಆ್ಯಕ್ಚುವಲ್ ರೋಬೋಟ್ ಬರ್ರಿ, ಸೊ ಆ್ಯಕ್ಚುವಲ್ ರೋಬೋಟು ಇಲ್ಲ ಐತಿ, ಬರ್ರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತೈತೇನು ರೀ, ಆ್ಯಪಿಂದ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಆ್ಯಂಡ್ರಾಯ್ಡ್ ಅಪ್ಲಿಕೇಶನಲ್ಲ ನೀವು ಇದಕ್ಕೆ ಡೌನ್ಲೋಡ್ ಮಾಡ್ಕೋಬೋದು. ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಬರ್ರಿ. ಮೊದಲು ಪ್ರಾಡಕ್ಟ್ ಹೆಂಗೈತೆ ನೋಡೋಣ ಅಂತ. ಬಾಕ್ಸನ್ನ ನೋಡ್ಬೋದು, ಅದು ಇವೆಲ್ಲ ಎಕ್ಸ್ಟ್ರಾ ಬರ್ತಾವೆ. ಇದು ಮೈಕ್ರೋ ಫೈಬರ್ ಟೈಪ್ ಕ್ಲಾತ್ ಇದು. ಆಮೇಲೆ ಇದು ನೋಡ್ರಿ, ಇವು ಕಸ ಹೊಡಿತಾವೆ. ಇದನ್ನೆಲ್ಲ ಒರೆಸೋದು, ಇದು ಕಸ ಹೊಡಿತೈತೆ. ಆಮೇಲೆ ಇದರ ಡಸ್ಟ್ ಸಿಕ್ಕೋತೈತೆ. ನಮ್ಮ ಅಜ್ಜಿ ಕಸ್ಬರಿಗೆ ಇದಕ್ಕಿಂತ ಸಿಕ್ಕಾಪಟ್ಟೆ ಕಡ್ಡಿದಿಲ್ಲ. ನಮ್ಮ ಅಜ್ಜಿ ಕಸ್ಬರಿಗೆ ಕಡ್ಡಿನ ಕಸ ಹೊಡಿತು. ದಿಸ್ ಇಸ್ ರೋಬೋಟ್ ಬ್ರೋ. ಲಿಲ್ಲಿ ಲಿಲ್ಲವ್ವ. ಸೊ ಎಲ್ಲ ಅಟ್ಯಾಚ್ಮೆಂಟ್ಸ್ ನೋಡ್ಕೊಂಬಂದ್ರಿ, ಅದು ಎರಡನೇ ಸೆಟ್ ರೀ. ಒಂದನೇ ಸೆಟ್ ಅಂತೂ ಆಲ್ರೆಡಿ ಅಟ್ಯಾಚ್ಡ್ ಬರ್ತಾವೆ. ಸೊ ನೋಡ್ರಿ ಎಷ್ಟು ಸೂಪರಾಗಿ ಇದು ನಮ್ಮ ಫ್ಲೋರನ್ನು ಕ್ಲೀನ್ ಮಾಡತ್ತಿ. ಲಿಲ್ಲಿನೂ ಆ್ಯಕ್ಚುಲಿ ಮಷ್ಕರಿ ಮಾಡ್ಕೋತ ಕೂತೈತೆ ಅದ್ರ ಜೊತೆ. ಆಮೇಲೆ ಏನಪ್ಪ ಅಂತಂದ್ರೆ, ಇದು ಸೈಮಲ್ಟೇನಿಯಸ್ಲಿ ನಿಮ್ಗೆ ವ್ಯಾಕ್ಯೂಮು ಮಾಡಿಕೊಡ್ತತಿ, ಮಾಪಿಂಗು ಮಾಡಿಕೊಡ್ತತಿ. ಏನಪ್ಪ ಅಂತಂದ್ರೆ, ಫ್ಲೋರನ್ನು ವ್ಯಾಕ್ಯೂಮು ಮಾಡ್ತತಿ, ಆಮೇಲೆ ನೆಲ ಕೂಡ ಒರೆಸತ್ತೆ ಅಟ್ ದ ಸೇಮ್ ಟೈಮ್. ಇದರಿಂದ ಏನಾಕತಿ, ನಿಮ್ಮ ಕ್ಲೀನಿಂಗ್ ರುಟೀನು ಸೂಪರ್ ಎಫಿಷಿಯೆಂಟ್ ಆಗತ್ತಪ್ಪ. ಆಮೇಲೆ ಇದು V3X ಏನೈತಲ್ಲ, ಡಿಫ್ರೆಂಟ್ ಮೋಡ್ಸ್ ಅದಾರೆ ಇದ್ರಾಗ. ಎಜ್ ಮೋಡ್ ಅಂತ ಐತಿ. ಈಗ ಎಜ್ ಅಂದ್ರೆ ನೋಡ್ರಿ, ಎಲ್ಲ ಎಜ್ಜಸ್ಸನ್ನು ಹೋಗಿ ಸೂಪರಾಗಿ ಕ್ಲೀನ್ ಮಾಡ್ತತಿ. ಆಟೋ ಮೋಡ್ ಅಂತ ಐತಿ, ಡಿಫ್ರೆಂಟ್ ನೀಡ್ಸ್ಗೆ ಎಲ್ಲ ನಿಮಗೆ ಡಿಫ್ರೆಂಟ್ ನೀಡ್ಸ್ಗೆ ಎಲ್ಲ ಡಿಫ್ರೆಂಟ್ ಮೋಡ್ಸ್ ಅದಾವೆ. ಈ ರೋಬೋಟನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕಪ್ಪ ಅಂತ ನನ್ನ ಪ್ರಶ್ನೆ ಕೇಳಿದ್ರೆ, ಅಂದ್ರೆ ತುಂಬ ಈಸಿ ಐತ್ರಿ. ಈ ಐಲೈಫ್ V3X ರೋಬೋಟನ್ನು ನೀವು ಐಲೈಫ್ ಹೋಮ್ ಅಪ್ಲಿಕೇಶನಿಂದ ನೀವು ಈಸಿಲಿ ಕಂಟ್ರೋಲ್ ಮಾಡ್ಬೋದು. ನಿಮ್ಗೆ ಆ್ಯಂಡ್ರಾಯ್ಡು ಪ್ಲೇಸ್ಟೋರಲ್ಲಿ ಸಿಗ್ತೈತಿ. ನೀವು ಟಾಸ್ಕನ್ನು ಶೆಡ್ಯೂಲ್ ಮಾಡ್ಬೋದು, ಸಕ್ಷನನ್ನು ಅಡ್ಜಸ್ಟ್ ಮಾಡ್ಬೋದು, ಆಮೇಲೆ ವಾಟರ್ ಔಟ್ಪುಟ್ಟನ್ನು ಕಸ್ಟಮೈಸ್ ಮಾಡ್ಬೋದು. ಎಲ್ಲ A to Z ಎಲ್ಲ ನೀವು ಇದರಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಟ್ ಈಸ್ ಕಂಫರ್ಟೇಬಲ್ ವಿತ್ ಎಲೆಕ್ಸಾ, ಎಲೆಕ್ಸಾ ಜೊತೆ ಕಂಫರ್ಟೇಬಲ್ ಐತಿ. ಆಮೇಲೆ ಗೂಗಲ್ ಹೋಮ್ ಜೊತೆ ಕೂಡ ಕಂಫರ್ಟೇಬಲ್ ಐತಿ. ಆಮೇಲೆ ಕನ್ವೀನಿಯಂಟಾಗಿ ವೈಫೈ ಸಪೋರ್ಟ್ ಐತಿ. ಆಮೇಲೆ ನಿಮ್ಮ ಎಫರ್ಟ್ಲೆಸ್ ಸ್ಮಾರ್ಟ್ ಕ್ಲೀನಿಂಗ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಸೊ ಬರ್ರಿ ಮತ್ತೊಂದು ಸ್ವಲ್ಪ ನಮ್ಮ ರೋಬೋಟನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆ ಸ್ವಚ್ಛ ಮಾಡೋಣ ಅಂತ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ರೋಬೋಟು ಎಲ್ಲ ಕ್ಲೀನ್ ಮಾಡತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ V3X ಅನಾಹುತದ ಜಾಬ್ ಮಾಡ್ತದ್ರಿ. ಎದಕ್ಕೆ ಎಂಥ ಜಾಬ್ ಅಪ್ಪ ಅಂತಂದ್ರೆ, ಈ ಡರ್ಟ್ ತೆಗೆಯೋದಾಗಲಿ, ಡಸ್ಟ್ ತೆಗೆಯೋದಾಗಲಿ, ಅಥವಾ ನಮ್ಮ ಲಿಲ್ಲಿ ಐತೆ ನೋಡ್ರಿ ಎಲ್ಲ ಅದರೆಲ್ಲ ಕೂದಲಿರ್ತಾವೆ, ಪೆಟ್ ಹೇರ್ ತೆಗೆಯೋದಾಗಲಿ, ಆಮೇಲೆ ವೇರಿಯಸ್ ಸರ್ಫೇಸಸ್ ಆಗಲಿ, ಎಲ್ಲ ಕಡೆಯಿಂದ ಅಗದಿ ಎಫಿಷಿಯೆಂಟಾಗಿ ಕ್ಲೀನಿಂಗನ್ನು ಮಾಡಿಕೊಂಡು ಹೋಗ್ತೈತ್ರಿ.
ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ರೋಬೋಟು ಭಾಳ ಶಾಂತ ಐತೆ ರೀ. ಈಗ ನಮ್ಮ ಮಮ್ಮಿ ಅದು ಮಕ್ಕೊಂಡಿರ್ತಾರೆ ಯೂನಿವರ್ಸಿಟಿಯಿಂದ ಬಂದು ಸುಸ್ತಾಗಿ, ಕಾಲೇಜಿಂದ ಬಂದು ಸುಸ್ತಾಗಿ. ಸೊ ಅದು ಒಟ್ಟು ಗದ್ದಲ ಮಾಡ್ದಂಗೆ ಶಾಂತಗೆಲ್ಲ ಕ್ಲೀನಿಂಗು ಸೂಪರಾಗಿ ಮಾಡ್ತತ್ರಿ. ಅದಷ್ಟೇ ಅಲ್ಲದೆ ಈಗ ನೀವು ಕಾರ್ಪೆಟ್ಟಿಂದ ಹಿಡ್ಕೊಂಡು ಹಾರ್ಡ್ ವುಡ್ ಇರಲಿ, ಫ್ಲೋರ್ ಇರಲಿ, ಏನೂ ಇರಲಿ, ಸ್ಮಾರ್ಟ್ ನ್ಯಾವಿಗೇಷನ್ ಅನ್ನೋದು ಐತಲ್ರಿ ಅದ್ರಾಗ, ಅದು ಏನು ಎನ್ಶೋರ್ ಮಾಡ್ತದಪ್ಪ ಅಂದ್ರೆ ಒಂದೊಂದು ಪ್ರತಿಯೊಂದು ಕಾರ್ನರು ಅನಾಹುತಾಗಿ ಸ್ವಚ್ಛ ಮಾಡೈತಿಲ್ಲ ನೋಡ್ಕೊತದು. ಇದು ಚಾರ್ಜಿಂಗ್ ಡಾಕ್ ರೀ, ಇದು ಇದು ತಾನೇ ಹೋಗಿ ಚಾರ್ಜ್ ಮಾಡ್ಕೊತೈತಿ. ಇದ್ರೊಳಗಡೆ ಇಲ್ಲೊಂದು ಮೋಸ್ಟ್ಲಿ ಇದೇ ಕಾಣ್ತಾ ಅಡಾಪ್ಟರ್. ಸೊ ಇದನ್ನ ಸೆಟ್ ಮಾಡೋಣ ಅಂತ ಒಂದು ಕಡೆ ನೆಲದ ಮೇಲೆ, ಆಮೇಲೆ ಚಾರ್ಜಿಂಗು ಹಚ್ಚಿ ತೋರಿಸ್ತೇನೆ ನಿಮಗೆ. ಸೊ ನೀವು ಕಲರ್ ನೋಡ್ಬೋದು ಎಷ್ಟು ವಂಡರ್ಫುಲ್ ಐತಿ ಚಾರ್ಜಿಂಗದ್ದು, ಚಾರ್ಜಿಂಗ್ ಡಾಕದ್ದು. ವೈಟ್ ಬ್ಲ್ಯಾಕ್ ಭಾರಿ ಕಾಂಬಿನೇಷನೇ ಕೊಟ್ಟಾರೆ ಇದನ್ನು. ಆ್ಯಂಡ್ ಹಂಗೆ ಅದು ಕಸ ಹೊಡ್ಕೊತ ಅಡಿಗೆ ಮನೆಯಾಗೆ ಹೋತ್ರಿ, ಅದು ನಮ್ಮಲ್ಲಿ ಇಲ್ಲಿ ಬೆನ್ನೆ ಹತ್ಕೊಂಡಿರ್ತದೆ. ಓ ಇಲ್ಲಿ ತೊಂಬೋಗ, ಗೋ 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 ಲಿಲ್ಲಿ ಗೋ, ಛೂ ಅಟ್ಯಾಕ್ ಲಿಲ್ಲಿ ಹೊಣ್ತದ ಸೀದ ಸ್ವಚ್ಛ ಮಾಡ್ಕೊತ. ಎಷ್ಟು ದೊಡ್ಡ ಮನೆ ಇದ್ದರೂ ನೀವು ಎಲ್ಲೂ ಯೂಸ್ ಮಾಡ್ಬೋದು ಅನ್ನೋಕೆ ಒಂದು ಎಕ್ಸಾಂಪಲ್. ಸೊ ಹಾಲ್ನಾಗ ಕ್ಲೀನ್ ಮಾಡ್ಕೊಂಡು 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 ಅಭಿ ಬೆಡ್ರೂಮಿಗೆ ಬಂದತ್ತೆ. ಅಲ್ಲಿ ಟ್ರೆಜರಿ ಬುಡಕ ಎಲ್ಲ ವಾರ್ಡ್ರೋಬ್ ಕಡೆ ಎಲ್ಲ ಕ್ಲೀನ್ ಮಾಡ್ತು. ಈಗ ಕಾಟ್ ಸುತ್ತ ನೋಡಿರಿ, ಎಲ್ಲ ಬಾರ್ಡರ್ಸ್ ಕ್ಲೀನ್ ಮಾಡ್ಕೊಳ್ಳೋದತ್ತೆ. ಆ್ಯಂಡ್ ಭಾರಿ ಆಯ್ತು, ನಂಗಂತೂ ಲೈಕ್ ಆತು. ಈಗ ಆಫೀಸ್ಗದು ಹೋಗೋರಿದ್ವಿ ಅಂತಂದ್ರೆ ಆರಾಮ್ ಹಚ್ಚಿಟ್ಟು ಮನ್ಯಾಗ, ಅಥವಾ ನೀವು ಆ್ಯಪ್ಲೇನು ಕಂಟ್ರೋಲ್ ಮಾಡ್ಬೋದು, ಅಥವಾ ಟೈಮರು ಸೆಟ್ ಮಾಡ್ಬೋದು, ಇಟ್ಟು ಹೋಗ್ಬಿಡ್ಬೋದು. ಹಿಂಗೆ ನೈಸ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದ್ರಾಗ 2-in-1 ರೋಲಿಂಗ್ ಬ್ರಷ್ ಐತ್ರಿ. ಏನಪ್ಪ ಹಂಗಂದ್ರೆ ಇದ್ರೊಳಗೆ ಇನೋವೇಟಿವ್ ರೋಲರ್ ಬ್ರಷ್ ಡಿಸೈನ್ ಐತ್ರಿ. ಏನಂಗಂತಂದ್ರೆ ಯಾವುದೇ ಫ್ಲೋರ್ ಇರಲಿ, ಕಾರ್ಪೆಟ್ ಇರಲಿ, ನೆಲ ಇರಲಿ, ವುಡನ್ ಫ್ಲೋರ್ ಇರಲಿ, ಆಟೋಮೆಟಿಕ್ಲಿ ಸೂಪರಾಗಿ ಡೈನಾಮಿಕ್ಲಿ ಅಂದ್ರೆ ತಂತಾನ ಅಡಾಪ್ಟ್ ಆಗಿ ಸಖತ್ತಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಸೊ ಇದರಿಂದ ಫುಲ್ ಥರೋ ಆ್ಯಂಡ್ ಹ್ಯಾಸಲ್ ಫ್ರೀ ಎಕ್ಸ್ಪೀರಿಯನ್ಸು ಸಿಗತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಈಗ ಮನೆ ದೊಡ್ಡದಾಯ್ತಂತಂದ್ರೆ ಅದ್ರ ಚಾರ್ಜಿಂಗ್ ಸತ್ಯಕ ಭಾಳ ಲಾಸ್ಟ್ ಆಗಬೇಕು, ಹೌದಾ? ಸೊ ಎಸ್, ಅದ್ರ ಚಾರ್ಜಿಂಗು ಭಾಳ ಹೊತ್ತು ಲಾಸ್ಟ್ ಆಗ್ತದೆ. ಅದಷ್ಟೇ ಅಲ್ಲದೆ ಆಟೋಮೆಟಿಕ್ ಚಾರ್ಜಿಂಗ್ ಹಾಕೋದು. ಅಣ್ಣ ಏನು ಆಟೋಮೆಟಿಕ್ ಚಾರ್ಜಿಂಗ್ ಅಂತ ಅನ್ನತ್ತಿರಣ್ಣ, ಏನಿಲ್ಲ, ಚಾರ್ಜಿಂಗ್ ಡಾಕನ್ನು ಸೆಟಪ್ ಮಾಡಿ ಇಟ್ಬಿಡ್ಬೇಕು. ಸೊ ಬ್ಯಾಟ್ರಿ ಲೋ ಆದ ಕೂಡಲೇ ಆಟೋಮೆಟಿಕ್ಲಿ ತಾನ ಹೋಗಿ ಚಾರ್ಜಿಂಗ್ ಡಾಕ್ ಮೇಲೆ ಕುಂತು ಚಾರ್ಜ್ ಆಗುತ್ತೆ. ಬೆಸ್ಟ್ ಐತಿಲ್ಲ ಫ್ಯೂಚರ್, ನನಗಂತೂ ಭಾಳ ಲೈಕ್ ಆಯ್ತು. ಸೊ ನೀವು ನೋಡ್ಬೋದು ಇಡೀ ಮನೆ ಎಷ್ಟು ಸ್ವಚ್ಛ ಆಗೈತಿ. ಸೊ ನಮ್ಮ ಐ ಲೈಫ್ V3X ಐತಲ್ಲ, ಅದು ಬರೀ ವ್ಯಾಕ್ಯೂಮ್ ಅಲ್ಲ, ಆದ್ರೆ ಇಟ್ಸ್ ಲೈಕ್ ಹ್ಯಾವಿಂಗ್ ಎ ಸ್ಮಾರ್ಟ್ ಹೆಲ್ಪರ್ ಫಾರ್ ಕೀಪಿಂಗ್ ಎ ಹೋಮ್ ಕ್ಲೀನ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸ್ಪೆಷಲ್ ಡಿಸ್ಕೌಂಟ್ ಅದಾವು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸೂಪರಾಗಿ ಆ ರೋಬೋಟನ್ನು ಅಥವಾ ವ್ಯಾಕ್ಯೂಮ್ ರೋಬೋಟನ್ನು ನೀವು ಚೆಕ್ ಮಾಡ್ಬೋದು. ನೀವು ನಿಮ್ಮ ಥಾಟ್ಸನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸೋಕ್ಕಿಂತ ಮುಂಚೆ, ಈ ವ್ಲಾಗಿನ ಇಲ್ಲಿವರೆಗೂ ನೋಡಿದ್ದಾರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಏನೋ ಯುನೀಕ್ ಆದ ಕಂಟೆಂಟ್ ತರಕ್ಕೆ ಟ್ರೈ ಮಾಡಕತ್ತೀನಿ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಒಂದು ಲೈಕ್ ಮಾಡೋಕ್ಕೆ ಮರಿಬೇಡ್ರಿ. ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪರ್ ರೀಮದ ಸೊಳ ಸಿಗೋಣ ಶಾರ್ಪ್ 8 ಗಂಟೆಗೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖನೋ ಬಂತು, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್.